ನೀವು ಹೇಳ್ತಾ ಇರೋ ಲೆಕ್ಕ ನೋಡಿದ್ರೆ ಬಿ ಜೆ ಪಿ ಸರ್ಕಾರದ ಮೇಲೆ 40% ಬೇರೆ, ಎಸ್ ಟಿ ಎಫ್ ಸೋಮಶೇಖರ್ ಮೇಲೆ ಮತ್ತಷ್ಟು ಆರೋಪಗಳಿದೆ ಇಂಥವೆಲ್ಲ ಮಾಡೋರೆ ಅಂತ ಹೇಳ್ತಾ ಇದ್ದೀರಿ. ನೀವು ಕಂಪ್ಲೀಟ್ ಸಾಫ್ಟು, ಅವರು ಫುಲ್ ಸ್ಮಾರ್ಟು. ಈ ನಡುವಿನ ಹೋರಾಟದಲ್ಲಿ ಯಶವಂತಪುರದ ಜನ ಇವೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ನಿಮ್ಗಿದೆ ಹಾಗಾದ್ರೆ? ಖಂಡಿತ. ಓಕೆ, ಜೆ ಡಿ ಎಸ್ ಅನ್ನೋ ಈಗ ಏನೋ ಜವರಾಯಿಗೌಡರು ಪ್ಲಸ್ ಜೆ ಡಿ ಎಸ್ ಕ್ಷೇತ್ರದಲ್ಲಿ ಪ್ರಬಲ, ಯಾಕೆಂದ್ರೆ ಗ್ರಾಮೀಣ ಭಾಗದ ಕೂಡ ಬಹಳಷ್ಟು ಸೇರಿದೆ ಈ ಭಾಗಕ್ಕೆ, ಮತ್ತೆ ಹಳೆ ಮೈಸೂರು ಭಾಗದ ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಈ ಭಾಗದ ಜನ ಇಲ್ಲೆಲ್ಲ ನಿವಾಸಿಗಳಾಗಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಸರ್ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಅಂತ? ಅದೇ ಇವನ್ನೆಲ್ಲ ಯೋಚನೆ ಮಾಡಿ ಮೂರು ಸರಿನೂ ಸೋಲಿಸಿದ್ದೀವಿ, ಅವ್ರಿಗೂ ಒಂದು ಅವಕಾಶ ಕೊಡೋಣ, ಬದಲಾವಣೆ ತರೋಣ, ಮತ್ತೆ ಜವರಾಯಿಗೌಡರ ಆಡಳಿತವನ್ನು ಒಂದ್ಸರಿ ನೋಡೋಣ. ಸೊ ಕೊಟ್ಟವ್ರಿಗೆ ಕೊಡೋದು ಬೇಡ ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಸ್ತವನ್ಗೆ ಊಟ ಹಾಕ್ಬೇಕು, ಹೊಟ್ಟೆ ತುಂಬಿರೋರ್ಗೆ ಊಟ ಹಾಕೋ ಪ್ರಯೋಜನ ಆಗಿದೆ ಅಂತ ಅವ್ರಿಗೆ ಹೊಟ್ಟೆ ತುಂಬಿಟ್ಟಿದೆ ಈಗ, ಅವ್ರು ಯಾರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಹಾಗಾಗಿ ನಾವು ಹಸ್ತಿದ್ದೀವಿ, ನಮ್ಗೊಂದ್ಸರಿ ಆಯ್ಕೆ ಮಾಡಿದ್ರೆ. ಗೌಡ್ರಲ್ಲೇ ಮುಖದಲ್ಲಿ ಬಹಳ ಖುಷಿ ಕಾಣ್ತಾ ಇದೆ. ಗೌಡ್ರಿಗೆ ಜೆ ಡಿ ಎಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ನವರು, ಈ ಬಿ ಜೆ ಪಿಗರೆಲ್ಲ ಸೇರಿ ಕೆಲಸ ಮಾಡ್ತಾವ್ರೆ, ಈಗ ದಡ ಮುಡ್ತೀನಿ ಅನ್ನೋ ವಿಶ್ವಾಸ ಕಾಣ್ತಾ ಇದೆ ನಿಮ್ಮಲ್ಲಿ. ಬಟ್ ಎಷ್ಟು ಅಂತರದಲ್ಲಿ ತಾವು ಈಗ ಗೆಲ್ತೀವಿ ಅಂತ ಹೇಳ್ತಿದ್ದೀರಿ, ಎಷ್ಟು ಅಂತರ, ಏನು ಲೆಕ್ಕಾಚಾರ? ನಾವು ನಮ್ಮ ಕಾರ್ಯಕರ್ತರ ಪಡೆ ಮತದಾರರು ಮನೆ ಮನೆ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಕ್ಕಂಥ ಧೈರ್ಯ ತುಂಬತಕ್ಕಂಥದ್ದನ್ನೆಲ್ಲ ನೋಡಿದಾಗ ಭಾಳ ಅಂತರದಲ್ಲಿ ಗೆಲ್ಲಬೇಕು ಅಂತ ಇದ್ದೀವಿ. ಈಗೆಲ್ಲೋ ಒಂದು ಕಡೆ ನಾನೇನೆ ಇಷ್ಟು ಅಂತರದಲ್ಲಿ ಗೆಲ್ತೀನಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರೆ ಮತದಾರರಿಗೆ ಕಡೆ ಇದಾಗುತ್ತೆ. ಕುಮಾರಸ್ವಾಮಿ ಅವ್ರು ಮಾತು ಹೇಳಿದ್ರು, ಅಣ್ಣ ನೀನು ಗೆಲ್ತೀಯೇ, ಮೊದಲು ಪೂಜೆ ಮಾಡ್ಕೊಂಡು ಶುರು ಮಾಡೋ ಕಾರ್ಯಕ್ರಮ ಅದು ಈಗಲೂ ಕೂಡ ಕಣ್ಮುಂದೆ ಇದೆ. ಕುಮಾರಸ್ವಾಮಿ ಅವ್ರಿಗೆ ಅಚಲವಾದಂಥ ವಿಶ್ವಾಸ ಜವರಾಯಿಗೌಡರ ಮೇಲೆ? ನಾವು ಪಕ್ಷನಿಷ್ಠೆ, ಮೂರು ಬಾರಿ ಸೋತರೂ ನಾನು ಪಕ್ಷವನ್ನು ಬದಲಾವಣೆ ಮಾಡಲಿಲ್ಲ. ಬೈ ಎಲೆಕ್ಷನಲ್ಲಿ ನೀವು ರಿಯಲಿ ನಂಬೋದು ಬಿಡ್ಬೋದು, ಮಾಧ್ಯಮದ ಮುಂದೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವರು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು, ಎಮ್ ಎಲ್ ಸಿ ಮಾ ಹುಟ್ಟಿನ ಬಂದ್ಬಿಡಕ್ಕೆ ಹೇಳಿ ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ 50,000 ಗೆಲ್ತೀರಿ ಅಂತ ಇದೆ. ಅದಾದಮೇಲೆ ನನ್ನ ಆತ್ಮೀಯರೊಬ್ಬರು ಕರೆದ್ರು, ಈ ನಿಮಗೆ ಎಮ್ ಎಲ್ ಸಿ ಮಾಡ್ತೀವಿ, ಚೇರ್ಮನ್ ಮಾಡ್ತೀವಿ, ಕಾಮಗಾರಿ ಏನು ಕ್ಷೇತ್ರಕ್ಕೆ ಬಂದಿದೆ ಅದ್ರಲ್ಲಿ 50% ಕೊಡ್ತೀವಿ ಅಂತೇಳಿ. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಮತ್ತು ಇನ್ನೂ ಅನೇಕ ಬಿ ಜೆ ಪಿ ಗಣ್ಯರೇ, ಬಿ ಜೆ ಪಿ ಅವ್ರು ಕರೆದ್ರು, ಕಾಂಗ್ರೆಸ್ ಅವ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ರು, ಯಾವುದಕ್ಕೂ ಜಗದೆ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡ್ರಿ, ಹಾಗಾಗಿ ಕುಮಾರಸ್ವಾಮಿ ಅವ್ರ ವಿಶ್ವಾಸ ಅಂತ ಹೇಳ್ತೀನಿ.